हलो फ्रेंड्स नमस्ते एल्लरू चेन्नागिदीरा अंदुकोंडिदीनि नीवेल्ला इवत्तु नानु स्पेशल रेसिपी ओंदिगे बंदिद्देने अदु स्पेशल आगि कबाब हेगे माडोदु मनेयल्ले इंग्रेडिएंट्स न यूज माड्कोंडु कबाब पौडर एनु तंदु हाकदले माडोदु हेगे अंत नोडोण ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಒಂದಸಲ ಟ್ರೈ ಮಾಡಿ ಹೀಗೆ ನಾನು ಇದೆಲ್ಲ ಹಾಕಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಕೋರಿಯಂಡರ್ ಪೌಡರ್ನ ಹಾಕೊಳ್ತಾ ಇದ್ದೇನೆ ಇಲ್ಲಿ 1 ಸ್ಪೂನ್ ಅಷ್ಟು ಹಾಗೆ ನಾನು ಇಲ್ಲಿ 1.25 ಅಷ್ಟು ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಖಾರಪುಡಿನ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಈಗ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ಹಾಕತಾ ಇದ್ದೇನೆ आगे नानु मुक्कालष्टु हेळ्ळुन्न हाकोळ्ता इद्देने मुक्काल स्पून अष्टु ओंदु मूर स्पून अष्टु इल्लि निंबे हुळिन हाकोळ्बेकु निंबे हुळि रसन मूर स्पून अष्टु निंबे हुळि रसन हाकोळ्ळि इदक्के नानु ईग स्वल्प कोत्तंबरि सोप्पन्न हाक्ता इद्देने आगे मेंते सोप्पन्न स्वल्प हाकोळ्ता इद्देने ओंदु कालष्टु मोसरन्न आड् माड्ता इद्देने इदक्के ಈಗ ಒಂದು ಮೊಟ್ಟೆನ ಹೊಡೆದು ಹಾಕೊಳ್ಳೋಣ ಈಗ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಸ್ಪೂನ್ ಅಷ್ಟು ನಾನು ಫುಲ್ ಉಪ್ಪನ್ನ ಹಾಕೊಳ್ತಾ ಇದ್ದೇನೆ ಇಲ್ಲಿ ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಜಾಸ್ತಿ ಬೇಕಂದವರು ನೀವು ಬೇಕರೆ ಸ್ಪೈಸಿ ಆಗಿರಬೇಕು ಅಂದ್ರೆ ಜಾಸ್ತಿ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಮನೆಯಲ್ಲಿ ಮಕ್ಕಳು ಚಿಕ್ಕವರು ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ನೀವು ಸ್ಪೈಸಿ ಬೇಕಂದ್ರೆ ಜಾಸ್ತಿನ ಹಾಕೊಳ್ಳಬಹುದು ಉಪ್ಪು ಖಾರನ ಎಳ್ಳು ಕೂಡ ನೀವು ಜಾಸ್ತಿ ಯೂಸ್ ಮಾಡಬಹುದು ನೀರನ್ನ ಇಲ್ಲಿ ಹಿಂಡಿ ಚೆನ್ನಾಗಿ ವಾಶ್ ಮಾಡಿರಂತ 1/2 ಕೆಜಿ ಚಿಕನ್ ನ ಹಾಕೊಳ್ತಾ ಇದ್ದೇನೆ ನಾನು ಇಲ್ಲಿ ಚೆನ್ನಾಗಿ ನೀರು ತೆಗೆದು ಇಟ್ಕೊಂಡಿರಬೇಕು ಈಗ ಇದನ್ನ ಈ ಮಿಶ್ರಣಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಕ್ಲೀನ್ ಆಗಿ ಎಲ್ಲದಕ್ಕೂನು ಮಿಕ್ಸ್ ಮಾಡಿ ಇಟ್ರೆ ನಾವು ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೇನೆ ಇದನ್ನ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಫುಲ್ ಎಲ್ಲ ಈಗ ಮಿಕ್ಸ್ ಆಗಿದೆ ಈಗ 1 ಅವರ್ ಇಂದ 1.5 ಅವರ್ ಇದನ್ನ ಹಾಗೆ ಎತ್ತಿ ಇಡೋಣ ಈಗ ಆಗಿದೆ ನಾನು ಎತ್ತಿ ಇಟ್ಟಿದ್ದು 1 ಅವರ್ ಆದ್ಮೇಲೆ ನಾನು ಇಲ್ಲಿ ಆಯಿಲಿಗೆ ಆಯಿಲ್ ಇಟ್ಕೊಂಡು ಒಂದು ಕಡಾಯಲ್ಲಿ ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಆಯಿಲ್ ನಲ್ಲಿ ಲೋ ಫ್ಲೇಮ್ ಬೇಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ತುಂಬಾ ತಿರುಗಿಸೋದು ಬೇಡ ಮೇಲೆ ಕೆಳಗೆ ಈ ತರ ಮಾಡಿದ್ರೆ ಸಾಕು ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಉರಿ ಜಾಸ್ತಿ ಆದಷ್ಟು ಸೀದ ಹೋಗ್ಬಿಡುತ್ತೆ ಹೊರತು ಬೆಂದಿರಲ್ಲ ತುಂಬಾ ಜಾಸ್ತಿ ತಿರುಗಿಸಿದ್ರೂ ಕೂಡ ಇದನ್ನ ಅದು ಸೊಪ್ಪೆಲ್ಲ ಅಂಟಿಕೊಂಡಿರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಎಣ್ಣೆಗೆ ಮತ್ತೆ ಜಾಸ್ತಿ ತಿರುಗಿಸೋದು ಬೇಡ ನಿಧಾನದಲ್ಲೇ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡಬೇಕು ಎಳ್ಳು ಎಲ್ಲ ಹಾಗೆ ಅಂಟಿಕೊಂಡಿರಬೇಕು ಅದಕ್ಕೆ ಈಗ ನೋಡಿ ಅದು ಬೆಂದಿದೆ ಫ್ರೈ ಆಗಿದೆ ಈಗ ಇದನ್ನ ಮೇಲೆ ಎತ್ತಿಟ್ಕೊಳ್ಳೋಣ ಈಗ ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ಬಿಡೋಣ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕಬಾಬ್ ಪೌಡರ್ ಎಲ್ಲ ಹಾಕೋ ನೆಸೆಸಿಟಿ ಇರಲ್ಲ ಮನೆಯಲ್ಲೇ ಇರುವಂತ ಸಿಗುವಂತ ಐಟಮ್ಸ್ ನ ಹಾಕಿಬಿಟ್ಟು ನಾವು ಮಾಡಿದ್ರೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ಪೆಷಲ್ ಆಗಿದೆ ಇದು ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಹೆಚ್ಚು ಖಾರ ತಿನ್ನೋರಾದ್ರೆ ಸ್ಪೈಸಿ ಬೇಕಂದ್ರೆ ನೀವು ಇನ್ನು ಸ್ವಲ್ಪ ಒಂದು ಸ್ಪೂನ್ ಎಕ್ಸ್ಟ್ರಾ ನೀವು ಖಾರಪುಡಿನ ಹಾಕೊಳ್ಳಬಹುದು ನಾನು ಮಕ್ಕಳು ತಿನ್ನಬೇಕಾಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ ಈಗ ಎಲ್ಲ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ಹೊಸ ರೆಸಿಪಿ ಸಕ್ಕತ್ತಾಗಿ ಬರುತ್ತೆ
ತುಂಬಾ ಚೆನ್ನಾಗಿರುತ್ತೆ ಕೂಡ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಚಾನೆಲ್ ನಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನನ್ನು ಸಪೋರ್ಟ್ ಮಾಡಿ ನನಗೆ ಪ್ಲೀಸ್ ಫ್ರೆಂಡ್ಸ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ ಸ್ಟೇ ಹೋಮ್ ಸ್ಟೇ ಸೇಫ್ ಬೈ ಬೈ।